ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಕಿರಣ್ ಸೂರ್ಯ ಅವರ ಲೇಖನವನ್ನು ಓದುತ್ತಿರುವವರು ಪಿಎಂ ಜಗದೀಶ್ ಮುಖದ ಹೋಲಿಕೆ ಮತ್ತು ಜೆನೆಟಿಕ್ ಸಾಮ್ಯತೆ ಪ್ರಪಂಚದಲ್ಲಿ ಒಂದೇ ರೀತಿ ಕಾಣುವ ಏಳು ಮಂದಿ ಇರುತ್ತಾರೆ ಎನ್ನುವ ಮಾತನ್ನು ಕೇಳಿದ್ದೇವೆ ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಇಂತಹ ನಂಬಿಕೆಗಳಿವೆ ಇಂಗ್ಲಿಷಿನಲ್ಲಿ ಡೋಪಲ್ ಗ್ಯಾಂಗರ್ ಎನ್ನುವ ಪದವಿದೆ ಪರಸ್ಪರ ಸಂಬಂಧವಿಲ್ಲದ ಯಾರನ್ನಾದರೂ ಬಹಳಷ್ಟು ಹೋಲುವವರಿಗೆ ಈ ಪದ ಬಳಕೆಯಾಗುತ್ತದೆ ಕವಿಗಳು ಪತ್ತೇದಾರಿ ಕಾದಂಬರಿಕಾರರು ಸಿನಿಮಾದವರು ಈ ನಂಬಿಕೆಯನ್ನು ಬಳಸಿಕೊಂಡು ಕೌತುಕದ ಕಥೆಗಳನ್ನು ಕಟ್ಟುತ್ತಾರೆ ಎನ್ನುವುದನ್ನು ಬಿಟ್ಟರೆ ಈ ರೀತಿಯ ಹೋಲಿಕೆಯುಳ್ಳ ಪ್ರಸಂಗಗಳಿಗೆ ಬೇರಾವ ಪ್ರಾಮುಖ್ಯತೆಯೂ ಇರಲಿಲ್ಲ ಸ್ಪೇನಿನ ಬಾರ್ಸಿಲೋನಾದ ರಕ್ತ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಈ ಸಾಧ್ಯತೆಯನ್ನು ಬೇರೆಯೇ ನಿಟ್ಟಿನಿಂದ ಅವಲೋಕಿಸಿದ್ದಾರೆ ನಮ್ಮ ದೇಹದ ರಚನೆ ಅಂಗಾಂಗಗಳ ಕೆಲಸ ಚಿಂತನೆಗಳು ಎಲ್ಲವೂ ನಮ್ಮ ಜೀನ್ಗಳಿಂದಲೇ ಆಗುತ್ತವೆ ಎನ್ನುವುದು ಸಿದ್ಧ ಸತ್ಯ ಒಂದು ವೇಳೆ ಪರಸ್ಪರ ಸಂಬಂಧವಿಲ್ಲದ ವ್ಯಕ್ತಿಗಳು ಸರಿಸುಮಾರು ಒಂದೇ ರೀತಿ ಕಾಣುತ್ತಿದ್ದರೆ ಅವರ ಜೀನ್ಗಳಲ್ಲಿ ಕೂಡ ಯಾವುದೋ ಸಮಾನತೆ ಇದ್ದಿರಬಹುದು ಎನ್ನುವ ಊಹೆಯೊಡನೆ ಇಂತಹ ಸಂಶೋಧನೆಯ ಪಯಣ ಆರಂಭವಾಯಿತು ವ್ಯಕ್ತಿಗಳ ಮುಖದ ಲಕ್ಷಣಗಳನ್ನು ಗಣಿತೀಯವಾಗಿ ಅಳೆದು ಇಬ್ಬರು ಅಪರಿಚಿತರ ನಡುವೆ ಎಷ್ಟು ಸಾಮ್ಯತೆ ಇದೆ ಎಂದು ಲೆಕ್ಕ ಹಾಕುವ ಮೂರು ವಿವಿಧ ತಂತ್ರಾಂಶಗಳನ್ನು ಬಳಸಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೆಯ ಇಸುವಿಂದ ಮೊದಲುಗೊಂಡು ಅಂತರ್ಜಾಲದಲ್ಲಿ ದೊರೆಯುವ ವ್ಯಕ್ತಿಗಳ ಚಿತ್ರಗಳಲ್ಲಿನ ಸಾಮ್ಯತೆಗಳನ್ನು ಪಟ್ಟಿ ಮಾಡಿದರು ಈ ರೀತಿ ಸಾವಿರಾರು ಮಂದಿಯ ವಿಶ್ಲೇಷಣೆ ನಡೆಸಿದ ನಂತರ ಪರಸ್ಪರ ಅಪರಿಚಿತರಾದ ಒಂದೇ ರೀತಿ ಕಾಣುವ ಮೂವತ್ತೆರಡು ಜೋಡಿ ಮಂದಿಯನ್ನು ಗುರುತಿಸಿದರು ಈ ಮೂವತ್ತೆರಡು ಜೋಡಿಗಳ ದೇಹ ಲಕ್ಷಣಗಳು ಮತ್ತು ಜೀವನ ಶೈಲಿಯ ವಿವರಗಳನ್ನು ದಾಖಲಿಸಿದ ನಂತರ ಅವರುಗಳ ಡಿಎನ್ಎ ಪರೀಕ್ಷೆಗಳನ್ನು ನಡೆಸಲಾಯಿತು ವಿಶ್ಲೇಷಣೆಯ ವೇಳೆ ಪರೀಕ್ಷಿಸಲಾದ ಸುಮಾರು ಇಪ್ಪತ್ತು ಸಾವಿರ ಜೀನ್ ಸಂಬಂಧಿ ಅಂಶಗಳ ಪೈಕಿ ಸುಮಾರು ಶೇಕಡ ಅರವತ್ತು ಸಾಮ್ಯತೆ ದೊರೆಯಿತು ಇದು ಯಾವುದೇ ಇಬ್ಬರು ಅಪರಿಚಿತರ ನಡುವೆ ದೊರೆಯಬಹುದಾದ ಸಾಮ್ಯತೆಗಿಂತಲೂ ಅಧಿಕ ಅಂದರೆ ನೋಡಲು ಒಂದೇ ರೀತಿಯ ಇರುವ ಇಬ್ಬರು ಅಪರಿಚಿತರ ಡಿಎನ್ಎ ಎ ರಚನೆಯಲ್ಲಿ ಸಾಕಷ್ಟು ಸಾಮ್ಯತೆ ಇರುತ್ತದೆ ಎನ್ನುವುದು ಸಾಬೀತಾಯಿತು ಈ ಅಧ್ಯಯನದ ಬಹುಮುಖಿ ಉಪಯೋಗಗಳನ್ನು ಸಂಶೋಧಕರು ಊಹಿಸುತ್ತಾರೆ ಜೀನ್ ಮಠದಲ್ಲಿ ಸಾಮ್ಯತೆ ಇರುವುದು ಅನೇಕ ಪ್ರಯೋಜನಗಳಿಗೆ ದಾರಿ ಹಲವಾರು ಕಾಯಿಲೆಗಳ ಹಿಂದೆ ಜೆನೆಟಿಕ್ ಕಾರಣವಿರುತ್ತದೆ ಜೀನ್ ರಚನೆಯನ್ನು ಹಂಚಿಕೊಂಡ ಒಂದೇ ಕುಟುಂಬದ ಜನರಲ್ಲಿ ಒಂದೇ ರೀತಿಯ ಕಾಯಿಲೆಗಳು ಸಂಭವಿಸುವುದು ಇದೇ ಕಾರಣಕ್ಕೆ ಒಂದು ವೇಳೆ ಪರಸ್ಪರ ಸಂಬಂಧವಿಲ್ಲದ ಜನರಲ್ಲಿ ಜೀನ್ಗಳ ಸಾಮ್ಯತೆ ಇದ್ದರೆ ಅವರ ಕಾಯಿಲೆಗಳಲ್ಲಿಯೂ ಸಾಮ್ಯತೆ ಇರಬಹುದು ಅಂದರೆ ವ್ಯಕ್ತಿಯೊಬ್ಬರ ಚಿತ್ರವನ್ನು ತಂತ್ರಾಂಶಕ್ಕೆ ಉಣಿಸಿದರೆ ಅದು ಸಾಮ್ಯತೆ ಇರುವ ವ್ಯಕ್ತಿಗಳಲ್ಲಿ ಈವರೆಗೆ ಪತ್ತೆಯಾಗಿರುವ ರೋಗಗಳ ಮಾಹಿತಿಯನ್ನ ನೀಡುತ್ತದೆ ಇದರ ದೂರಗಾಮಿ ಪರಿಣಾಮಗಳು ಹಲವಾರು ಕಾಯಿಲೆಯ ಬೆಳವಣಿಗೆಯನ್ನು ತಡೆಗಟ್ಟುವುದು ಆರೋಗ್ಯ ವಿಮೆಯ ನಿರ್ಧಾರಗಳು ಅಪರೂಪದ ಕಾಯಿಲೆಗಳ ಪತ್ತೆ ಕಾಯಿಲೆ ಯಾವ ರೀತಿ ಪ್ರಗತಿ ಹೊಂದಬಹುದು ಮೊದಲಾದವುಗಳ ಲೆಕ್ಕಾಚಾರಗಳಿಗೆ ಇದು ಸಹಕಾರಿಯಾಗಬಲ್ಲದು ಈ ತಂತ್ರಜ್ಞಾನ ಮತ್ತಷ್ಟು ಮುಂದುವರಿದರೆ ಅಂಗಾಂಗ ಮತ್ತು ಅಂಗಾಂಶ ಕಸಿಯಲ್ಲೂ ವ್ಯಕ್ತಿಯ ಚಿತ್ರ ಮುಖ್ಯ ಪಾತ್ರ ವಹಿಸಬಲ್ಲದು ಸದ್ಯಕ್ಕೆ ಅಂಗಾಂಗ ವೈಫಲ್ಯ ಅಥವಾ ಕೆಲವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ದಾನಿಯ ಅಂಗವನ್ನು ತೆಗೆದು ಕಸಿ ಮಾಡಬೇಕಾಗುತ್ತದೆ ಅಸ್ಥಿಮಜ್ಜೆ ಮೂತ್ರಪಿಂಡ ಯಕೃತ್ತು ಮೊದಲಾದ ಅಂಗಗಳ ಕಸಿಯ ಅಗತ್ಯ ಇರುವವರಲ್ಲಿ ಮೊದಲು ರೋಗಿಯ ಸಮೀಪದ ಕುಟುಂಬದ ಸದಸ್ಯರನ್ನು ದಾನಿಯಾಗಲು ಸಾಧ್ಯವೇ ಎಂದು ಪರೀಕ್ಷೆ ಮಾಡಲಾಗುತ್ತದೆ ಒಂದು ವೇಳೆ ಇವರಲ್ಲಿ ಯಾರೂ ದಾನಿಯಾಗಲು ಅರ್ಹರಾಗದಿದ್ದರೆ ಆಗ ಸಮಂಜಸ ದಾನಿಯ ಹುಡುಕಾಟ ಕಷ್ಟ ಇಂತಹ ಸಂದರ್ಭಗಳಲ್ಲಿ ಚಹರೆಯ ಸಾಮ್ಯತೆ ಇರುವವರು ರೋಗಿಗಳ ಪಾಲಿಗೆ ವರವಾಗಬಹುದು ಈ ನಿಟ್ಟಿನಲ್ಲಿ ಮತ್ತಷ್ಟು ಸೂಕ್ಷ್ಮ ವಿಶ್ಲೇಷಣಾತ್ಮಕ ಅಧ್ಯಯನಗಳ ನಂತರ ಪ್ರಾಯೋಗಿಕ ಪ್ರಯೋಜನಗಳು ಬೆಳಕಿಗೆ ಬರಲಿವೆ ನಿತ್ಯ ವಿಜ್ಞಾನ ಕೇಳಿದಿರಿ ಕಿರಣ್ ಸೂರ್ಯ ಅವರ ಲೇಖನವನ್ನು ಓದಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು